ಫಸ್ಟ್ ಜೀರ್ಣ ಮಾಡ್ಕೊಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ನೋಡಿದ ತಕ್ಷಣ ಯಾವುದೋ ಸಿಂಹ ಹುಲಿ ನೋಡಿದಂಗೆ ನನಗಂತೂ ಅನ್ನಿಸ್ಲಿಲ್ಲ. ನನಗೆ ಸ್ವಲ್ಪ ಕಷ್ಟ ಆಯಿತು, ಇಷ್ಟೇ ಮೇಂಟೈನ್ ಮಾಡೋದು ಕಷ್ಟ, ಇದು ಮೇಂಟೈನ್ ಮಾಡಬೇಕಲ್ಲ ಅಂದ್ಬಿಟ್ಟು. ಬಟ್ ಐ ಥಿಂಕ್ ಮೂರ್ನಾಲ್ಕು ವೆರೈಟಿ ಮಾಡಿದ್ದೀನಿ. ಒಂದು ಇದು ಸಾಂಗ್ಸ್ಗೆ ಬೇರೆ ಬೇರೆ ಥರ ಮಾಡಿದ್ದೀನಿ ನಾವು. ದಿಸ್ ಇಸ್ ಅನದರ್ ಗೆಟಪ್ ಫಾರ್ ದ ಸಾಂಗ್. ಬಟ್ ಸಿ, ಗೆಟಪ್ಸ್ ಆರ್ ಅ ಪಾರ್ಟ್ ಆಫ್ ಇಟ್. ಇಟ್ಸ್ ಆ ಗೆಟಪ್ಪಲ್ಲಿ ಇರುವಂಥ ಪಾತ್ರ ಇಂಪಾರ್ಟೆಂಟ್. ಅದು ಏನು ಮಾಡ್ತು ಕ್ಯಾರೆಕ್ಟರ್ನ ಮೀಸೆಗೆ ಅಟ್ಲೀಸ್ಟು ನ್ಯಾಯ ಒದಗಿಸುತ್ತೆ ಪರ್ಫಾರ್ಮೆನ್ಸ್ ಲೆವೆಲ್ಸಲ್ಲಿ ಅಂತ. ಐ ಥಿಂಕ್ ದಟ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಟೋಟಲ್ ಔಟ್ಕಮ್ ಆಫ್ ಕೆಟಗೌಡ. ಮೇಕಿಂಗ್ ತುಂಬ ಒಳ್ಳೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮಾಡಿದೀವಿ. ತುಂಬ ಶ್ರಮ ಪಟ್ಟಿದ್ದಾರೆ ಎಂಟೈರ್ ಟೀಮ್. ಆ್ಯಂಡ್ ಒಂದೊಂದು ಚಿಕ್ಕ ಚಿಕ್ಕ ಮ್ಯಾಟರ್ನ ಕ್ಯಾಪ್ಚರ್ ಮಾಡೋದಕ್ಕೆ ವಿ ಹ್ಯಾವ್ ಯೂಸ್ ಬೆಸ್ಟ್ ಆಫ್ ದಿ ಎಕ್ವಿಪ್ಮೆಂಟ್ಸ್. ಆ್ಯಂಡ್ ತುಂಬಾ ಎಲ್ರದ್ದು ಶ್ರಮ ಕಾಣಿಸುತ್ತೆ ನೀವು. ಸೊ ಅದೇ ಹೇಳ್ತಾ ಇರೋದು, ಕೆಂಪೇಗೌಡ ಅಂತ ಬರೀ ಒಂದು ಪೊಲೀಸ್ ಅಧಿಕಾರಿಗೆ ಟೈಟಲ್ ಆಗಿ ಮಾತ್ರ ಇಟ್ಟಿಲ್ಲ, ನೀವೊಂದು ಸಾಂಗ್ ಜಳಕ್ ನೋಡಿದ್ರಿ ಆ ಕೆಂಪೇಗೌಡರ ಸಾಂಗ್ ಮೇಲೆ ಹೇಗೆ ಮಾಡಿದ್ದೀವಿ ನಾವು ಅಂದ್ಬಿಟ್ಟು ಅಂತ. ಸೊ ಇಟ್ಸ್ ಇಸ್ ಜಸ್ಟ್ ಅ ಸ್ಮಾಲ್ ಟ್ರೈಲರ್. ವಿ ಹ್ಯಾವ್ ಎಲಿವೇಟೆಡ್, ತುಂಬ ಎಲಿವೇಟ್ ಮಾಡಿದ್ವಿ ಆ ನೇಮ್ನ, ಕ್ಯಾರೆಕ್ಟರ್ನ, ಅದಕ್ಕೆ ತಕ್ಕಂಥ ಇದನ್ನು. ಒಂದು ಒಂದು ಏನಂದರೆ ಆ ಹೆಸರಿಗೆ ಸಂಬಂಧಪಟ್ಟಂಥ ಎಲ್ಲ ಜನತೆಗಳು ಕೂಡ ಖುಷಿ ಆಗ್ಬಿಡೋದು ಸಿನಿಮಾ ನೋಡೋದಾಗ. ಐ ಮೀನ್ ವಿ ಹ್ಯಾವ್ ಡನ್ ದಟ್ ಮಚ್ ವರ್ಕ್, ವಿ ಹ್ಯಾವ್ ವರ್ಕ್ ವೆರಿ ಹಾರ್ಡ್. ಯಾ, ವಿ ಹ್ಯಾವ್ ಪ್ರತಿ ಲೊಕೇಶನು ಸೇಮೇ ಇರುತ್ತೆ ಇವರೇ, ನಾವು ತೆಗಿಯೋ ರೀತಿ ಯಾವಾಗಲೂ ಚೇಂಜ್ ಆಗಬೇಕು. ಲೊಕೇಶನಲ್ಲೇ ವೆರೈಟಿ ಇರುತ್ತೆ ಅನ್ನೋದು ಕಮ್ಮಿ. ಇವತ್ತು ಅಷ್ಟು ಶೂಟಿಂಗ್ಗಳು ನಡೀಬೇಕಾದ್ರೆ ಯಾವುದೇ ಒಂದು ಹೊಸ ಲೊಕೇಶನ್ ಸಿಗೋದು ಕಷ್ಟ. ಬಟ್ ಒಂದು ಯಾವುದೇ ಸಿಕ್ಕಿರೋ ಲೊಕೇಶನ್ಸಲ್ಲಿ ತುಂಬ ವಿಭಿನ್ನವಾಗಿ ನಾವು ತೆಕ್ಕೊಂಡು ಬಂದಿದ್ದೀವಿ. ಲೆಟ್ಸ್ ಸೀ ಇಟ್, ಹೋಪ್ ಹೋಪ್ ಹೋಪ್ಫುಲ್ ಇಟ್ ವರ್ಕ್ಸ್. ಸರ್, ಅಷ್ಟೊಂದು ಲೊಕೇಶನ್ಸ್ ಅಲ್ಲಿ ನಿಮಗೆ ತುಂಬ ಫೇವ್ರೇಟ್ ಆಗಿರೋ ಲೊಕೇಶನ್ ಪ್ಲಸ್ ತುಂಬ ಕಷ್ಟ ಆಗಿರೋ ಲೊಕೇಶನ್ ಶೂಟ್? ನನಗೆ ಆ್ಯಕ್ಚುಲಿ ತುಂಬ ಇಷ್ಟವಾದಂಥ ಲೊಕೇಶನ್ಸ್ ಮೊನ್ನೆ ಕಾವಡ ಅಂತ ಒಂದು ಬುಜ್ಜಲ್ಲಿ ಸಿಕ್ತು ನನಗೆ, ಸೌತ್ ಆಫ್ರಿಕಾ ರೇಂಜಲ್ಲಿ ಇತ್ತು. ಅದು ತುಂಬ ಅದ್ಭುತವಾಗಿತ್ತು ನೋಡೋಕ್ಕೆ. ಕಷ್ಟ ಅಂದರೆ ಇಲ್ಲಿ ಏನಾಗಿದೆ, ಕೆಲವು ಲೊಕೇಶನ್ಸ್ ನಾವು ತೆಗೆದಾಗ ತುಂಬ ಟೈಮ್ ಕನ್ಸ್ಟ್ರೈನ್ ಅಲ್ಲಿ ಕೊಡೋರು ನಮಗೆ. ಸೊ 12 ಗಂಟೆ ಒಳಗಡೆ ಖಾಲಿ ಮಾಡಬೇಕು, 2 ಗಂಟೆ ಒಳಗೆ ಬಿಟ್ಕೊಡ್ಬೇಕು. ಅಲ್ಲಿ 25,000 ಜನ ಜೂನಿಯರ್ಗಳು ಏನು ಇಷ್ಟು ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋದು ನನಗೆ. ಬಟ್ ಐ ಥಿಂಕ್ ಸಿನಿಮಾ ತುಂಬ ಪ್ರೀತಿಸ್ತಾ ಇದ್ವಿ ನಾವು. ಸೊ ಯಾವುದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಾಗೇಂದ್ರ ಪ್ರಸಾದ್ ರಿಟನ್ ದ ಲಿರಿಕ್ಸ್ ಆ್ಯಂಡ್ ತುಂಬ ಗೊತ್ತಿದ್ದಿದೆ. ಬಟ್ ಇವತ್ತಿಗೂ ಅವ್ರ ಆಸಕ್ತಿಗಳು ಕಳ್ಕೊಂಡಿಲ್ಲ, ಇವತ್ತಿಗೂ ಬರಿಬೇಕಾದ್ರೆ ಹುಮ್ಮಸ್ ಹೋಗಿಲ್ಲ ಅವರಿಗೆ. ಸೊ ಐ ಥಿಂಕ್ ಹಾಗಿರುವಾಗ ನಮಗೆ ಕೆಲಸ ತೊಗೊಳೋದು ಭಾಳ ಈಸಿ. ಆ್ಯಂಡ್ ಎಸ್ಪೆಷಲಿ ಒಂದು ಡ್ಯುಯೆಟ್ ಸಾಂಗಿಗೆ ತುಂಬ ಕಷ್ಟಪಟ್ಟರು ಅವರು. ನನಗೆ ಬೇಕಾಗಿರೋದು ನಾನು ಕಾವ್ಯಮಯವಾಗಿರೋದು ಬೇಡ, ತುಂಬ ಕ್ಯಾಶುವಲ್ ಆಗಿರೋದು ಬೇಡ ಅಂತಂದಾಗ ತುಂಬ ಒಂದು ತಿಂಗ್ ಲೈನ್ ಮಧ್ಯದಲ್ಲಿ ಬರೀತಾ ಇದ್ರು ಸಾಹಿತ್ಯ. ತುಂಬ ಟೈಮ್ ತೊಗೊಂಡಿದ್ದೆ ಅದೊಂದೇ ಗೆಳೆಯನೆ ಅಂತ ಒಂದು ಹಾಡು. ಬಟ್ ಐ ಥಿಂಕ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಕೆಲವು ಹಳೆ ರೇಡಿಯೋ ಅಂತ ಯೋಗರಾಜ್ ಭಟ್ ಅವ್ರು ಬರೆದ್ರು, ತುಂಬ ಮಾಸ್ ಎಲ್ಲರೂ ಇಷ್ಟಪಡೋವಂಥ ಗೀತೆ ಅದು. ಗೆಳೆಯನೆ ನಂದು ಫೇವ್ರೇಟ್ ಆ್ಯಕ್ಚುಲಿ. ಥರ ಥರ ಅಂತ ಅಗೇನ್ ಒಂದು ಹೊಸ ಸಾಹಿತ್ಯವ್ರನ್ನ ಇಟ್ಕೊಂಡು ಮಾಡಿ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಎಲ್ಲರೂ ಸಾಹಿತ್ಯ. ಆ್ಯಂಡ್ ಭಾಳ ವರ್ಸಟೈಲ್ ಮ್ಯೂಸಿಕ್ ಸಿಕ್ತು ನನಗೆ, ತುಂಬ ವಿಭಿನ್ನವಾದಂಥ 5 ಗೀತೆ ಅರ್ಜುನ್ ಕೊಟ್ಟರು ನನಗೆ. ವೆರಿ ಹ್ಯಾಪಿ ಅಬೌಟ್ ಇಟ್. ಸಿ, ರೀಮೇಕ್ ಮಾಡಿದಾಗ ನನಗೆ ಅನಿಸಿದ್ದು ಏನಂದರೆ, ಫಸ್ಟ್ ಆಫ್ ಆಲ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಾಗಬೇಕು. ಗೊತ್ತಾದ್ಮೇಲೆ ಅದು ಯಾಕೆ ಓಡ್ತು ಅಂತ ನಾವು ನೋಡ್ತೀವಿ, ಅಟ್ಲೀಸ್ಟ್ ನಾನು ನೋಡ್ತೀನಿ. ಸೊ ನಾವೇನು ಅದನ್ನು ವಿಭಿನ್ನವಾಗಿ ಕೊಡೋಕ್ಕಾಗತ್ತೆ ಅನ್ನೋದು ಬೇಕೇ ಬೇಕಾಗುತ್ತೆ. ಇಲ್ಲ ನೀವು ಫ್ರೇಮ್ ಟು ಫ್ರೇಮ್ ಅದೇ ತೆಗಿತೀನಿ, ಅವ್ರು ಏನು ಮಾಡಿದ್ರು ಅಷ್ಟೇ ತೆಗಿತೀನಿ ಅಂದರೆ ಸಿನಿಮಾ ನಾವು ತೆಗಿಬೇಕಾಗಿಲ್ಲ. ಆ್ಯಂಡ್ ನಮ್ಮಲ್ಲಿ ನೇಟಿವಿಟಿ, ಕನ್ನಡ ನೇಟಿವಿಟಿ ಅಂತ ಏನಿಲ್ಲ, ಕನ್ನಡ ಮೆಂಟಾಲಿಟಿ ಅಂತ ಒಂದಿದೆ. ನಾವು ಕನ್ನಡ ಮೆಂಟಾಲಿಟಿನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕಾದ್ರೆ ಕೆಲವು ಚೇಂಜಸ್ಗಳು ಹಾಗೆ ಬಂದ್ಬಿಡ್ತವೆ. ದಟ್ಸ್ ಅಬೌಟ್ ಇಟ್, ಏನಿಲ್ಲ. ಮೀನ್ ನಮಗೆ ಅವ್ರು ಆ ಥರ ಹೇಳಿದ್ದಾರೆ, ನಾವು ಹೇಗೆ ಹೇಳಬೇಕಾಗಿತ್ತು ಅಂದ್ರೆ ಡೆಸ್ಪರೇಟ್ ಇದೇನಲ್ಲ. ಇವಾಗ ನಮ್ಮ ಕಲಾವಿದರು ಬೇರೆ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅವ್ರಕಿನ, ನಮ್ಮ ಲೊಕೇಶನ್ ಬೇರೆ ಥರ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ತಕ್ಕೊಂಡು ಹೋಗಬೇಕು. ನಮ್ಮ ಸ್ಪೀಡ್ ಇದೆ, ನಮ್ಮ ತಮಿಳಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನೀವು, ಅವ್ರ ಭಾಷೆ ತುಂಬ ಫಾಸ್ಟು, ಪಟ 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 ಅಂತ ಹೋಗುತ್ತೆ. ಕನ್ನಡ ಸ್ವಲ್ಪ ಸ್ಲೋ, ನಮ್ಮಲ್ಲಿ ಅಷ್ಟು ಸ್ಪೀಡಾಗಿ ಮಾತಾಡೋಕ್ಕಾಗಲ್ಲ ನಮ್ಮ ಭಾಷೆನ. ಸೊ ಹಾಗಿರುವಾಗ ಎಲ್ಲ ಸ್ವಲ್ಪ ಸ್ಲೋನೇ ಆಗ್ತವೆ. ಹಾಗಿರುವಾಗ ನಾವು ಎಲ್ಲಿ ಸ್ಪೀಡ್ ಎತ್ತಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ? ಸಿನಿಮಾಕ್ಕೆ ಹೇಗೆ ಬೇಕೋ ಅದು ಮಾತ್ರ ಶೂಟ್ ಮಾಡ್ತೇನೆ ನಾನು. ನಾನು ಫಸ್ಟ್ ಆಫ್ ಆಲ್ ಒಂದು ಹೀರೋ ಅದನ್ನು ಮರ್ತುಬಿಟ್ಟು ಶೂಟಿಂಗ್ ಮಾಡ್ಬೇಕು. ಯಾವಾಗಲೂ ಡೈರೆಕ್ಟರ್ ಆದಮೇಲೆ ಎಲ್ಲರೂ ನಿಮ್ಮ ಮಕ್ಕಳು ಅಂದ್ಕೊಂಬರ್ತಾರಲ್ಲಿ. ಸೊ ಇದು ನಾನೊಬ್ಬ ಹೀರೋ, ನಾನು ಹೀಗೆ ತೆಗಿಬೇಕು, ಹಾಗೆ ತೆಗಿಬೇಕು, ನನ್ನನ್ನು ಹಾಗೆ ತೋರಿಸ್ಕೊಬೇಕು ಅಂತಂದ್ರೆ ಭಾಳ ಈಸಿ ನಮಗೆ. ಕನ್ವಿನ್ಸ್ ಏನಿಲ್ಲ, ಶಿ ಇಸ್ ವೆರಿ ಎನರ್ಜೆಟಿಕ್. ನಾವೇನು ಕನ್ವಿನ್ಸ್ ಮಾಡೋ ನೆಸೆಸಿಟಿನೇ ಬರಲಿಲ್ಲ, ಶಿ ವಾಸ್ ರೆಡಿ ಟು ಡೂ ಇಟ್. ಸೊ ಆಗಿರುವಾಗ ಐ ಥಿಂಕ್ ಶಿ ಜಸ್ಟ್ ವೆಂಟ್ ಅಂಡ್ ಡಿಡ್ ಇಟ್.
ಶೀಸ್ ಕ್ವೈಟ್ ಬೋಲ್ಡ್ ಅವ್ರು ಆಕ್ಚುಲಿ ಆಕ್ಷನ್ ಪಿಕ್ಚರ್ ಮಾಡ್ಬೇಕು ರೊಮ್ಯಾನ್ಸ್ ಪಿಕ್ಚರ್ಗಿಂತ ಜಾಸ್ತಿ ಶೀಸ್ ಕ್ವೈಟ್ ಗುಡ್ ಸರ್ ಆಸ್ ಅ ಡೈರೆಕ್ಟರ್ ಅಲ್ಲ ಆಸ್ ಅ ಹೀರೋ ಅಲ್ಲ ಆಸ್ ಅ ಕಾಮನ್ ಮ್ಯಾನ್ ಕೆಂಪೇಗೌಡ ಬಗ್ಗೆ ನೀವು ಒಂದು ವರ್ಡ್ ಹೇಳಬೇಕು ಸಿ ಐ ಕೆನಾಟ್ ಸ್ಪೀಕ್ ಲೈಕ್ ಅ ಕಾಮನ್ ಮ್ಯಾನ್ ಬಿಕಾಸ್ ಕಾಮನ್ ಮ್ಯಾನ್ ಇನ್ನೂ ಕೆಂಪೇಗೌಡ ನೋಡಿಲ್ಲ ಐ ಕೆನ್ ಓನ್ಲಿ ಸೇ ಆಸ್ ಅ ಡೈರೆಕ್ಟರ್ ಆರ್ ಅ ಆಕ್ಟರ್ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ಸಿ ಐ ಆಮ್ ವೆರಿ ಪ್ರೌಡ್ ಆಫ್ ದ ಫಿಲ್ಮ್ ಇರೆಸ್ಪೆಕ್ಟಿವ್ ಆಫ್ ಹೌ ಇಟ್ ಡಸ್ ನಾಳೆ ಅದು ಯಾವ ರೇಂಜಿಗೆ ಹೋಗುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ನಮ್ಮಲ್ಲಿ ಭಾಳ ಹೆಮ್ಮೆ ಇದೆ ಆ ಪಿಕ್ಚರ್ ಬಗ್ಗೆ ಏನಕ್ಕಂದ್ರೆ ಒಂದು ಈ ಮಟ್ಟಕ್ಕೆ ನಾವು ತಂದೆಯ ಚಿತ್ರಣ ತುಂಬ ದೊಡ್ಡ ವೆಚ್ಚದ ಚಿತ್ರ ನಮಗೆ ನಮ್ಮದೇ ಆದಂಥ ಕನ್ಸ್ಟ್ರೆಂಟ್ಸ್ ಇದೆ ಬೌಂಡ್ರೀಸ್ ಇದೆ 25,000 ಪ್ರಾಬ್ಲಮ್ಸ್ ಇದೆ ಇಲ್ಲಿ ಎಲ್ಲಿ ಹೋದರೂ ಲೊಕೇಶನ್ ಪ್ರಾಬ್ಲಮ್ ಇದೆ ಎಲ್ಲಿ ಹೋದ್ರೂ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಕೆಲವು ಕಡೆ ನಮಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಬೇರೆ ಭಾಷೆ ಚಿತ್ರಗಳು ಬಂದು ಭಾಳ ಸಲೀಸಾಗಿ ಶೂಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಕನ್ನಡ ಚಿತ್ರಗಳಿಗೆ ಪ್ರಾಬ್ಲಮ್ ಇದೆ ಇಲ್ಲಿ ನಮ್ಮಲ್ಲಿ ನಮ್ಮವರಿಗೆ ನಮ್ಮ ಲೊಕೇಶನ್ಸ್ಗಳು ಸಿಗಲ್ಲ ಕ್ರಿಕೆಟ್ ಇಸ್ ಅನ್ ಇಂಡಿವಿಜುವಲ್ ಗೇಮ್ ಆ್ಯಕ್ಚುಲಿ ನೋಡಕ್ಕೆ ಹೋದರೆ ಒಂದೇ ಸತಿ 11 ಪ್ಲೇಯರ್ಸ್ ಇನ್ವಾಲ್ವ್ ಆಗಿರೋದು ಬರೀ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಮಾತ್ರ ಅದರಲ್ಲೂ ಒಬ್ಬ ಬೌಲಿಂಗ್ ಮಾಡ್ತಾಯಿದ್ರೆ ಇನ್ನು 5 ಜನ ಇನ್ನು 10 ಜನ ಬಾಲ್ ಹಿಡಿಯೋಕ್ಕೆ ನಿಂತಿರ್ತಾರೆ ಕರೆಕ್ಟಾ ಇಬ್ಬರು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಈ ಮಿಕ್ಕಿದ 9 ಜನ ಪೆವಿಲಿಯನ್ನಲ್ಲಿ ಕೂತಿರ್ತಾರೆ ಫುಟ್ಬಾಲ್ ಆರ್ ಹಾಕಿ ಇಸ್ ದ ಓನ್ಲಿ ಗೇಮ್ ವೇರ್ ಆ್ಯಕ್ಚುಲಿ ಆಲ್ ಆರ್ ಇನ್ವಾಲ್ವ್ ಅಟ್ ದ ಸೇಮ್ ಟೈಮ್ ಆ್ಯಂಡ್ ಅದೊಂದು ಕ್ರಿಕೆಟ್ಗಿಂತ ಜಾಸ್ತಿ ನೀವು ಈ ಗ್ರಾಮಾಂತರ ಈ ಗ್ರಾಮಗಳ ಕಡೆ ಹೋದರೆ ಇದು ನಡೆಯುತ್ತೆ ಊರು ಫುಟ್ಬಾಲ್ ಮ್ಯಾಚ್ಗಳೆಲ್ಲ ನಡೀತಾ ಇರ್ತವೆ ಸೊ ಆ್ಯಂಡ್ ಮೋರ್ ಓವರ್ ಎನಿಥಿ ಮೋರ್ ದನ್ ಎನಿಥಿಂಗ್ ವಿಷುವಲಿ ತುಂಬ ಚೆನ್ನಾಗಿ ಬರುತ್ತೆ ಅದು ಆ ಧೂಳು ಓಡೋದು ಸೊ ಬೇಸಿಕಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ತಲೆಯಲ್ಲಿ ಇಟ್ಕೊಂಡಾಗ ಐ ಥಿಂಕ್ ಇಟ್ಸ್ ಅ ಬೆಟರ್ ಗೇಮ್ ಟು ಕ್ಯಾಪ್ಚರ್ ದನ್ ಕ್ರಿಕೆಟ್ ಸ್ಕ್ರೀನ್ ಪ್ಲೇ ತುಂಬ ಚೇಂಜಸ್ ಮಾಡಿದೆ ಥ್ಯಾಂಕ್ ಯು